ವ್ಯಾವಹಾರಿಕ ಸತ್ಯ ಮತ್ತು ಪ್ರಾತಿಭಾಸಿಕ ಸತ್ಯ ಅಂತ ಮೂರು ಆಯಿತಾ. ಪಾರಮಾರ್ಥಿಕ ಸತ್ಯ ಅಂದ್ರೇನು? ಯಾವಾಗಲೂ ಬದಲಾಗದಿರುವ ಸತ್ಯ. ಅದು ಏನು? ನಾನು ಅಂತ. ನೆವರ್ ಚೇಂಜಸ್, ಇಟ್ಸ್ ಎ ಅಬ್ಸಲ್ಯೂಟ್ ರಿಯಾಲಿಟಿ, ಇಟ್ಸ್ ಕಾಲ್ಡ್ ಪಾರಮಾರ್ಥಿಕ ಸತ್ಯ. ಅದು ಯಾವಾಗಲೂ ಬದಲಾಗೋದಿಲ್ಲ. ಅಬ್ಸಲ್ಯೂಟ್ ರಿಯಾಲಿಟಿ, ಪಾರಮಾರ್ಥಿಕ ಸತ್ಯ, ಅಬ್ಸಲ್ಯೂಟ್ ರಿಯಾಲಿಟಿ. ಅದರಲ್ಲಿ ಯಾವ ಬದಲಾವಣೆ ಇಲ್ಲ, ರೈಟ್? ಅದಕ್ಕೆ ಪಾರಮಾರ್ಥಿಕ ಸತ್ಯ ಅಂತ ಹೇಳೋದು. ವ್ಯಾವಹಾರಿಕ ಸತ್ಯ ನಾವು ವ್ಯವಹಾರದಲ್ಲಿ ಪ್ರಯೋಗಿಸ್ತಾರೆ. ಈಗ ಈಗ ಅವ್ರ ಹತ್ರ ಮಾತಾಡ್ತಿದ್ದೇನೆ, ನೀವು ಹತ್ರ ಮಾತಾಡ್ತಿದ್ದೇನೆ, ಅದು ವ್ಯಾವಹಾರಿಕ ಸತ್ಯ. ಪ್ರಾತಿಭಾಸಿಕ ಸತ್ಯ ನನ್ನ ಕನಸು ಬೀಳುತ್ತೆ. ನಿಮ್ಮ ಹತ್ರ ಮಾತಾಡಿದ್ರೆ ನನ್ನ ಕನಸು ಬೀಳುತ್ತದೆ, ಆಯಿತಾ? ಮಾತಾಡಿದಾಗ ಕನಸು ಬೀಳುತ್ತೆ, ಕನಸು ಬೀಳಿದಾಗ ಸತ್ಯ ಅಂತ ಕಾಣುತ್ತೆ. ಮೂರು ರೀತಿಯ ಸತ್ಯಗಳು: ವ್ಯಾವಹಾರಿಕ, ಪಾರಮಾರ್ಥಿಕ, ಪ್ರಾತಿಭಾಸಿಕ. ಪ್ರಾತಿಭಾಸಿಕ ಅಂದರೆ ಕನಸು, ಆಯಿತಾ? ನಾವು ಆತ್ಮಜ್ಞಾನ ಅಂತ ಹೇಳಿದ್ರೆ ಪುನಃ ಪುನಃ ವ್ಯಾವಹಾರಿಕ ಪರಮಾರ್ಥಿಕ ಸತ್ಯವನ್ನು ಕಂಡುಹಿಡಿದಿದೆ ಪುನಃ ಪುನಃ. ಅದನ್ನು ವ್ಯಾವಹಾರಿಕ ಸತ್ಯದಲ್ಲಿ ಅದನ್ನು ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಓಕೆ, ಸೊ ಹೇಗಂತ ಹೇಳಿದರೆ, ಹಾಗಾಗಿಬಿಟ್ಟು ಮೂರು ರೀತಿಯ ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ. ಅದಕ್ಕೆ ಮೂರು ರೀತಿಯ ಜೀವಗಳು: ಪಾರಮಾರ್ಥಿಕ ಜೀವ, ವ್ಯಾವಹಾರಿಕ ಜೀವ, ಪ್ರಾತಿಭಾಸಿಕ ಜೀವ ಅಂತ. ಪ್ರಾತಿಭಾಸಿಕ ಅಂದರೆ ಕನಸು, ಪಾರಮಾರ್ಥಿಕ ಜೀವ, ವ್ಯಾವಹಾರಿಕ ಜೀವ, ಪ್ರಾತಿಭಾಸಿಕ ಜೀವ, ಮೂರು, ಸರಿನಾ? ಈಗ ಇದಕ್ಕೆ ಮೂಲಕ್ಕೆ ಸಂಬಂಧ ಏನು ಅಂತ ಪ್ರಶ್ನೆ. ಇದಕ್ಕೆ ಮೂಲಕ್ಕೆ ಏನು ಸಂಬಂಧ ಇದೆ? ಆರ್ ದೇ ರಿಲೇಟೆಡ್ ಆರ್ ನಾಟ್ ರಿಲೇಟೆಡ್ ಅಂತ. ಅಂಡರ್ಸ್ಟುಡ್? ದೇರ್ ಆರ್ ತ್ರೀ ಲೆವೆಲ್ಸ್ ಆಫ್ ರಿಯಾಲಿಟಿ: ಅಬ್ಸಲ್ಯೂಟ್ ರಿಯಾಲಿಟಿ, ಟ್ರಾನ್ಸಾಕ್ಷನ್ ರಿಯಾಲಿಟಿ, ಆ್ಯಂಡ್ ಡ್ರೀಮ್ ರಿಯಾಲಿಟಿ. ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಸಿಕ. ಹೌ ದೇ ಆರ್ ರಿಲೇಟೆಡ್? ಹೇಗೆ ಒಂದಕ್ಕೊಂದು ಸಂಬಂಧ ಹೇಗಿದೆ? ಪ್ರಾತಿಭಾಸಿಕ ಅಂದರೆ ಕನಸಿನ ಜೀವ, ವ್ಯಾವಹಾರಿಕ ಜೀವ ಇಲ್ಲದ್ರೆ ಕನಸು ಬಿಡಲ್ಲ, ಪಾರಮಾರ್ಥಿಕ ಜೀವ ಇಲ್ಲದ್ರೆ ವ್ಯಾವಹಾರಿಕ ಜೀವ ಬರಲ್ಲ. ಆದರೆ ಪಾರಮಾರ್ಥಿಕ ಜೀವ ಯಾವುದ ಮೇಲೂ ಅವಲಂಬಿಸಿಲ್ಲ. ಅಬ್ಸಲ್ಯೂಟ್ ರಿಯಾಲಿಟಿ ಇಸ್ ನಾಟ್ ಡಿಪೆಂಡ್ ಆನ್ ಎನಿಥಿಂಗ್, ಬಟ್ ಟ್ರಾನ್ಸಾಕ್ಷನ್ ರಿಯಾಲಿಟಿ ಇಸ್ ಡಿಪೆಂಡ್ ಆನ್ ದಿ ಅಬ್ಸಲ್ಯೂಟ್ ರಿಯಾಲಿಟಿ, ಡ್ರೀಮ್ ರಿಯಾಲಿಟಿ ಇಸ್ ಡಿಪೆಂಡ್ ಆನ್ ದಿ ಟ್ರಾನ್ಸಾಕ್ಷನ್ ರಿಯಾಲಿಟಿ. ಕರೆಕ್ಟ್? ಅರ್ಥ ಆಯ್ತಾ ಅಲ್ವಾ? ಪಾರಮಾರ್ಥಿಕ ಜೀವ, ವ್ಯಾವಹಾರಿಕ ಜೀವ ಮತ್ತು ಪ್ರಾತಿಭಾಸಿಕ ಜೀವ, ಮೂರು. ಈಗ ನಾವು ಮಾತಾಡ್ತೀವಿ ವ್ಯಾವಹಾರಿಕ ಜೀವದ ಬಗ್ಗೆ. ನಾನು ಒಂದು ನಾನು ಏನು ಹೇಳ್ತೇನೆ, ಆ ವ್ಯಾವಹಾರಿಕ ಜೀವಕ್ಕೆ ಹೇಳ್ಕೊಡ್ತಿದ್ದೆ, ನೀನು ನಿನ್ನಲ್ಲಪ್ಪ, ನೀನು ಪಾರಮಾರ್ಥಿಕ ಜೀವ ಅಂತ. ಅದಕ್ಕೆ ಪಾರಮಾರ್ಥಿಕ ಜೀವ ಅಂತ ಮರ್ತೋಗ್ಬಿಡಿದೆ. ಯಾರಿಗೆ? ವ್ಯಾವಹಾರಿಕ ಜೀವಕ್ಕೆ. ವ್ಯಾವಹಾರಿಕ ಜೀವಕ್ಕೆ ಪಾರಮಾರ್ಥಿಕ ಜೀವನ ಅಂತ ಮರ್ತೋಗ್ಬಿಡಿದೆ. ಅಬ್ಸಲ್ಯೂಟ್ ರಿಯಾಲಿಟಿನ ಅಂತ ಮರ್ತೋಗ್ಬಿಡಿದೆ. ಪೂರ್ತಿ ಮರ್ತೋಗಿದೆಯಾ? ಹ್ಯಾವ್ ಯು ಫಾರ್ಗಾಟನ್ ದಟ್ ಯು ಆರ್ ಅಬ್ಸಲ್ಯೂಟ್ ರಿಯಾಲಿಟಿ ಎನಿ ಟೈಮ್? ಪೂರ್ತಿ ಮರ್ತೋಗಿದೆ ನಿಮಗೆ ಪಾರಮಾರ್ಥಿಕ ಸತ್ಯ ಅಂತ? ನಿಮ್ಗೆ ಯಾವಾಗಲೂ ಮರ್ತೋಗಿಲ್ಲ. ಯು ಆರ್ ನೆವರ್ ಫಾರ್ಗಾಟನ್. ನಾನು ಬಾಂಬೆಯಲ್ಲಿದ್ದೆ, ನಾನು ಡೆಲ್ಲಿಗೆ ಹೋಗಿದ್ದೆ 30 ವರ್ಷಕ್ಕೆ, ನಾನು ಬೆಂಗಳೂರಲ್ಲಿದ್ದೇನೆ, ನಾನು ಬದಲಾಯ್ತೇನ್ರಿ? ನಾನು ಬದಲಾಗೇ ಇಲ್ಲ. ಅದು ಪಾರಮಾರ್ಥಿಕ ಜೀವ. ನೀವು ಯಾವಾಗಲೂ ಮಾತಾಡುವಾಗ ನಾನು ಅಂತ ಶಬ್ದ ಉಪಯೋಗಿಸಿದ್ರೆ ಪಾರಮಾರ್ಥಿಕ ಜೀವದ ಬಗ್ಗೆ ಮಾತಾಡು. ಪಾರಮಾರ್ಥಿಕ ಜೀವ ಅಂದರೆ ಭಗವಂತ, ಪರಮಾತ್ಮನೇ. ವೆನ್ ಎವರ್ ಯು ಯೂಸ್ ದ ವರ್ಡ್ ಐ, ಯು ಆರ್ ಆಲ್ವೇಸ್ ರೆಫರಿಂಗ್ ಟು ಪಾರಮಾರ್ಥಿಕ. ಬಟ್ ಆಲ್ವೇಸ್ ಕನ್ಫ್ಯೂಸಿಂಗ್ ವಿತ್ ವ್ಯವಹಾರಿಕ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದೇನು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ಮಾರ. ಮಾತಾಡುವಾಗ ಒಂದು ಕ್ಷಣ ನಿಮ್ಗೆ ಯೋಚನೆ ಇಲ್ಲ ಪಾರಮಾರ್ಥಿಕ ಜೀವದ ಬಗ್ಗೆ ಮಾತಾಡೋದು, ಗೊತ್ತಾಯ್ತಾ? ನೆಕ್ಸ್ಟ್ ಕ್ಷಣ ಅದಕ್ಕೆ ಏನಾದರೂ ಮಸಾಲೆ ಆ್ಯಡ್ ಮಾಡ್ಬಿಡೋದು, ಏನು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು. ಅರ್ಥ ಆಗ್ತೀಯಾ? ಹಾಗಿದ್ರೆ ನೀವು ಯಾರು? ಇಲ್ಲಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಅಂದರೆ, ನೀವು ಪಾರಮಾರ್ಥಿಕ ಜೀವನೇ ಯಾವಾಗಲೂ, ಅದು ನಿಮ್ಗೆ ಗೊತ್ತಿದೆ, ಅದಕ್ಕೆ ನೀವು ನಾನು ಅಂತ ಯೂಸ್ ಮಾಡೋದು. ಯು ನೋ ದಟ್ ಯು ಆರ್ ಅಬ್ಸಲ್ಯೂಟ್ ರಿಯಾಲಿಟಿ ಆಲ್ ದ ಟೈಮ್, ದಟ್ಸ್ ವೈ ಯು ಯೂಸ್ ದ ವರ್ಡ್ ಐ, ವಿಚ್ ಇಸ್ ಅನ್ಚೇಂಜಿಂಗ್, ಆಯಿತಾ? ಬಟ್ ಆಲ್ವೇಸ್ ಯು ಕನ್ಫ್ಯೂಸ್ ಇದ್ದು ವ್ಯವಹಾರಿಕ. ಯಾವಾಗಲೂ ವ್ಯವಹಾರಿಕ ಜೀವನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಹೆಂಗಸ್ ನಾನು, ತಾಯಿ ನಾನು, ಅತ್ತೆ ನಾನು ಅಂತ. ಆಧ್ಯಾತ್ಮದಲ್ಲಿ ಕನ್ಫ್ಯೂಷನ್ ರಿಮೂವ್ ಮಾಡ್ತಾರೆ, ಏನೋ ನಿಮ್ಮನ್ನು ಪಾರಮಾರ್ಥಿಕ ಜೀವ ಮಾಡೋಕೆ ಹೋಗಲ್ಲ. ಅದು ನಿಮ್ಗೆ ಗೊತ್ತಿದೆಯಲ್ಲ, ಅದಕ್ಕೆ ತಾನೇ ಹೇಳೋದು ನಾವು.
ನಾನು ಹೋಗಿದ್ದೆ, ನಾನು ಡೆಲ್ಲಿಗೆ ಹೋಗಿದ್ದೆ, ನಾನು ಬಾಂಬೆಗೆ ಹೋಗಿದ್ದೆ, ನಾನು ಈಗಿಲ್ಲಿದ್ದೇನೆ, ನಾನು ಬದಲಾಗೇ ಇಲ್ಲಲ್ಲ. ನೀವು ಪುನಃ ಪುನಃ ಮಾತಾಡಿ ಪರಮಾತ್ಮನ ಬಗ್ಗೆ, ಪರಮಾತ್ಮಿಕ ಜೀವದ ಬಗ್ಗೆ ಪುನಃ ಪುನಃ ಕನ್ಫ್ಯೂಸ್ ಮಾಡ್ಕೊಳ್ಳೋದು ದೇಹ ಮನಸ್ಸು ಬುದ್ಧಿಯೊಟ್ಟಿಗೆ ವ್ಯವಹಾರಿಕ. ಅರ್ಥ ಆಗ್ತೀಯಾ? ವೇದಾಂತ ಅಂತ ಹೇಳಿದ್ರೆ ನಿಮಗೆ ಈ ಕನ್ಫ್ಯೂಷನ್ ಅಂತ ತೆಗಿತದೆ. ನಿಮ್ಮನ್ನು ಪಾರಮಾರ್ಥಿಕ ಜೀವ ಮಾಡಲಿಕ್ಕೆ ಹೋಗಲ್ಲ. ಪಾರಮಾರ್ಥಿಕ ಜೀವಕ್ಕೆ ಮೋಕ್ಷ ಇಲ್ಲ, ಬಂಧನ ಇಲ್ಲ. ವ್ಯಾವಹಾರಿಕ ಜೀವ ಬರೀ ಕನ್ಫ್ಯೂಷನ್, ಅದು ಕನ್ಫ್ಯೂಸ್ಡ್. ಅದು ಈ ವ್ಯಾವಹಾರಿಕ ಜೀವದ ಕನ್ಫ್ಯೂಷನ್ ತೆಗಿಬೋದು. ಈ ವ್ಯಾವಹಾರಿಕ ಜೀವಕ್ಕೆ ಕನ್ಫ್ಯೂಷನ್ ಇಲ್ಲಿಂದ ಬಂತು, ಯಾಕೆ ಬಂತು? ಅದು ಮರ್ತದ ಯಾಕೆ? ಅದು ಸಮಾಜಕ್ಕೆ ಸೋಷಿಯಲ್ ಚೈಲ್ಡ್, ಸೊಸೈಟಿ ಚೈಲ್ಡ್. ಸೊಸೈಟಿ ಚೈಲ್ಡ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಪಾರಮಾರ್ಥಿಕ ಜೀವ ಮರ್ತೋಗ್ಬಿಡಿದೆ ಅಷ್ಟೇ. ಆಯ್ತಾ? ಕನ್ಫ್ಯೂಸ್ ಆಗ್ತಾ ಇದೆ ಅದು ಯಾವಾಗಲೂ. ಅದು ಅದಕ್ಕೆ ಪರಮಾತ್ಮ ನೋಡಿ, ಎನಿಬಡಿ ಎವ್ರಿಬಡಿ ವೆನ್ ಈ ಸ್ಪೀಕ್ಸ್ ಆಫ್ ಐ, ಈಸ್ ಆಲ್ವೇಸ್ ಸ್ಪೀಕಿಂಗ್ ಆಫ್ ದಿ ಅಂಜನಿ. ಓಕೆ, ವೆದರ್ ನೋಸ್ ಇಟ್ ಆರ್ ನಾಟ್, ಈಸ್ ಆಲ್ವೇಸ್ ಸ್ಪೀಕಿಂಗ್ ಆಫ್ ಪರಮಾರ್ಥಿಕ ಶಿವಸ್ವರೂಪ. ಆಲ್ವೇಸ್ ಕನ್ಫ್ಯೂಸ್ ಇಸ್ ದ ಬಾಡಿ. ಬಾಡಿ ಈಸ್ ರಿಕ್ವೈರ್ಡ್ ಫಾರ್ ವ್ಯವಹಾರ, ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ. ಕನ್ಫ್ಯೂಷನ್ ಇದೆ, ಆ ಕನ್ಫ್ಯೂಷನ್ ಮಾತ್ರ ತೆಗೆದಕ್ಕಾಗಲ್ಲ. ಕನ್ಫ್ಯೂಷನ್ ತೆಗೆದಕ್ಕೆ ಮುಕ್ತಿ ಅಂತ ಹೇಳೋದು. ಮುಕ್ತಿ ಅಂದ್ರೆ ಮತ್ತೇನಿಲ್ಲ, ಇನ್ನೇನು ಭಾಳ ಲೈಟ್ ಅಲ್ಲಿ ತಲೆಯಲ್ಲಿ ಲೈಟ್ ಬಂದು ಏನೇನಾಗೋದು, ಅದಕ್ಕೆಲ್ಲ ಎಲೆಕ್ಟ್ರಿಕ್ ಸ್ವಿಚ್ ಅಲ್ಲಿ ಕೈ ಹಾಕಿದ್ರೆ ಆಗುತ್ತದೆಲ್ಲ. ನಾನು ಅನ್ನೋದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಮುಕ್ತಿ. ನಿಮ್ಗೆ ನಾನು ಅಂತ ಕನ್ಫ್ಯೂಷನೇ ಇಲ್ಲ. ನಾನು ಇದ್ದೆ, ನಾನು ಇದ್ದೆ, ಅದು ಪಾರಮಾರ್ಥಿಕ ಜೀವ. ಅದನ್ನು ನೀವೇನು ಕನ್ಫ್ಯೂಸ್ ಮಾಡ್ತೀರಾ? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಕ್ಷಣ, ಒಂದೇ ಕ್ಷಣದಲ್ಲಿ ಎರಡು ಸಲ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಆ ಕನ್ಫ್ಯೂಷನ್ ತೆಗೆದುಕೊಳ್ಳಿ ಆಧ್ಯಾತ್ಮ. ಅರ್ಥ ಆಯ್ತಾ? ಹ್ಯಾವ್ ಯು ಅಂಡರ್ಸ್ಟುಡ್? ಯು ನೆವರ್ ಫಾರ್ಗೆಟ್ ದಟ್ ಯು ಆರ್ ಪಾರಮಾರ್ಥಿಕ ಜೀವ, ಬಟ್ ಎವ್ರಿ ಮೂಮೆಂಟ್ ಯು ಕನ್ಫ್ಯೂಸ್. ಅದನ್ನು ಕನ್ಫ್ಯೂಷನ್ ತೆಗೆಯೋದಕ್ಕೆ ಆಧ್ಯಾತ್ಮ ಚಿಂತನೆ, ಅದೇ ಆತ್ಮಜ್ಞಾನ. ಅರ್ಥ ಆಯ್ತಾ? ಸೊ ವ್ಯವಹಾರಿಕ ಜೀವನಕ್ಕೆ ಅದು ಸಮಾಜಕ್ಕೆ ಸಂಬಂಧಪಡ್ದು, ವ್ಯವಹಾರ ಜೀವನ ವ್ಯವಹಾರ ಯಾವಾಗಲೂ ಸಮಾಜಕ್ಕೆ ಸಂಬಂಧಪಡ್ದು. ಅದಕ್ಕೆ ಸೋಷಿಯಲ್ ಚೈಲ್ಡ್ ಅಂತ ಹೇಳೋದು. ಆ ಸೋಷಿಯಲ್ ಚೈಲ್ಡಿಗೆ ಪಾಪ ಏನೋ ಕಷ್ಟ ಆಗುತ್ತೆ, ಸುಲಭ ಇಲ್ಲ. ಸೋಷಿಯಲ್ ಸೊಸೈಟಿ ಇಂಟ್ರೈ ಮಾಡೋದು, ಅದೇನು ಮಾಡ್ತದೆ, ಬೈತಾರೆ, ಏನು ಮಾಡ್ತಾರೆ, ಏನಾಗುತ್ತೆ ಆ ಸೊಸೈಟಿ ಚೈಲ್ಡು. ಅದಕ್ಕೆ ಕನ್ಫ್ಯೂಷನ್. ಬಟ್ ಪಾರಮಾರ್ಥಿಕ ಜೀವಕ್ಕೆ ಯಾವ ಕನ್ಫ್ಯೂಷನ್ ಆಗಿಲ್ಲ. ಹಾಗಿದ್ರೆ ಸಮಸ್ಯೆ ಏನು? ನಾನು ವ್ಯಾವಹಾರಿಕ ಜೀವ ಅಂತ ನಾನು ಕನ್ಫ್ಯೂಸ್ ಮಾಡ್ಕೊಳ್ತೇನೆ. ಅದಕ್ಕೆ ಪುನಃ ಪುನಃ ಕ್ಲಾರಿಫೈ ಮಾಡಬೇಕು, ನೀನು ಪಾರಮಾರ್ಥಿಕ ಜೀವ ಅಂತ. ಅದನ್ನು ಏನಾಗುತ್ತೆ, ಅದಕ್ಕೆ ಏನಾಗುತ್ತೆ? ಸೊ ಮನಸ್ಸು ಶಾಂತ ಆಗುತ್ತೆ. ವ್ಯಾವಹಾರಿಕದಲ್ಲಿ ಯಾವಾಗಲೂ ಡಿಸ್ಟರ್ಬೆನ್ಸೇ, ಮನೆ ಮಕ್ಕಳು ಸಂಸಾರ ಗಂಡ ಹೆಂಡತಿ ಆಫೀಸು ಅಂತ ಹೇಳಿದರೆ ಡಿಸ್ಟರ್ಬೆನ್ಸ್ ಇದೇ ಇರ್ತದೆ ವ್ಯವಹಾರ. ಅದಕ್ಕೆ ಇದು ವ್ಯವಹಾರ ಅಂತ ಹೇಳೋದು. ಆದರೆ ವ್ಯವಹಾರದಲ್ಲಿ ವ್ಯವಹಾರ ಮಾಡೋ ನಾನು ಶುದ್ಧ ಚೈತನ್ಯ, ನಾನು ಆತ್ಮಸ್ವರೂಪಿ ಅಂತ ಹೇಳಿದ್ರೆ ನಿಮ್ಮ ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ, ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಬದಲಾಗುತ್ತೆ. ಅರ್ಥ ಆಗಿದೆಯಾ? ಸೊ ಪ್ರಶ್ನೆ, ವ್ಯವಹಾರವನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ ಅಂತ? ವ್ಯವಹಾರಿಕ ಜೀವ ವ್ಯವಹಾರ ಹ್ಯಾಂಡಲ್ ಮಾಡಿದ್ರೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತವೆ. ಪಾರಮಾರ್ಥಿಕ ದೃಷ್ಟಿಯಿಂದ ನಾವು ವ್ಯವಹಾರವನ್ನು ಹ್ಯಾಂಡಲ್ ಮಾಡಿದಾಗ ಅದು ನಮ್ಮ ಮನಸ್ಸು ಶಾಂತ ಆಗುತ್ತೆ, ಬೇರೆಯವರಿಗೂ ಶಾಂತಿ ಆಗುತ್ತೆ. ನೋಯಿಂಗ್ ಯುವರ್ ಟ್ರೂ ಐಡೆಂಟಿಟಿ ಯು ಕ್ಯಾನ್ ಹ್ಯಾಂಡಲ್ ದಿ ಸಿಚುಯೇಷನ್ ಮಚ್ ಬೆಟರ್ ಕಂಪೇರ್ ಟು ನಾಟ್ ನೋಯಿಂಗ್ ಯುವರ್ ಟ್ರೂ ಐಡೆಂಟಿಟಿ. ದಟ್ಸ್ ಆಲ್ ಇಸ್ ಅ ಲೈಫ್. ಅರ್ಥ ಆಯ್ತಾ? ಈಗ ಪ್ರಾತಿಭಾಸಿಕ ಜೀವಕ್ಕೆ ಹೋಗೋಣ. ಪ್ರಾತಿಭಾಸಿಕ ಜೀವ ಅಂದರೆ ಕನಸು. ನಿಮ್ಮ ಕನಸು ಬಿತ್ತು, ಕನಸಿನಲ್ಲಿ ನೀವು ಮಿಸ್ ವರ್ಲ್ಡ್ ಆಗ್ಬಿಟ್ರಿ. ಆಯಿತಾ? ಸೊ ನಾನು ಮಿಸ್ ವರ್ಲ್ಡ್ ಅಂತ ಹೇಳಿದ್ರಿ. ಸೊ ಪ್ರಾತಿಭಾಸಿಕ ಜೀವಕ್ಕೆ ಕೂಡ ಪಾರಮಾರ್ಥಿಕ ಜೀವ ನೆನಪಿದೆ. ನಾನು ಅಂತ ಹೇಳಿದ್ರೆ ಪಾರಮಾರ್ಥಿಕನೇ ಅದು. ಆಯಿತಾ? ನಾನು ಮಿಸ್ ವರ್ಲ್ಡ್ ಅಂತ ಹೇಳಿದ್ರೆ ನಿಮ್ಮ ಹೆಸರು, ನಿಮ್ಮ ವ್ಯಾವಹಾರಿಕ ಜೀವದ ಹೆಸರು ತೆಗೊಂಡ್ಬಿಡ್ತು. ನಾನು ನಿಮ್ಮ ಹೆಸರೇನು ಮಹಾಲಕ್ಷ್ಮಿ, ನಾನು ಮಹಾಲಕ್ಷ್ಮಿ ಮಿಸ್ ವರ್ಲ್ಡ್ ಅಂತ ನಿಮ್ಮ ವ್ಯಾವಹಾರಿಕ ಜೀವನದ ಐಡೆಂಟಿಟಿ ತೆಗೊಂಡ್ಬಿಡ್ಲು ಅವಳು. ಅದಕ್ಕೆ ಕನಸನ್ನು ಮರ್ತು ಹೋಯ್ತು. ನಿಮ್ಮ ನಿಮ್ಮ ಪಾರಮಾರ್ಥಿಕವನ್ನು ತೆಗೊಂಡು ವ್ಯಾವಹಾರಿಕವನ್ನು ತೆಗೊಂಡು ನಾನು ಅಂತ ಕನ್ಫ್ಯೂಸ್ ಮಾಡಿಕೊಂಡು ಕನಸನ್ನು. ಆಯಿತಾ? ಅಂದರೆ ನಿಮ್ಮದು ಹಿಂದಿಂದು ಮರ್ತು ಹೋಗಲ್ಲ ನಿಮಗೆ, ಅದನ್ನು ಸ್ವಲ್ಪ ಸ್ವಲ್ಪ ನೆನ್ಬಿಟ್ಬಿಡಿದ್ರೆ ಕನ್ಫ್ಯೂಸ್ ಮಾಡ್ಕೊಳ್ತೀರ. ಪುನಃ ಪುನಃ ನೆನಪು ಮಾಡ್ಕೋಬೇಕು ನಾನು ಪಾರಮಾರ್ಥಿಕ ಜೀವ ಅಂತ. ಸೊ ಕನಸಿನಲ್ಲಿ ಮಹಾಲಕ್ಷ್ಮಿ ಅನ್ನೋಳು ಮಿಸ್ ವರ್ಲ್ಡ್ ಆಗ್ಬಿಟ್ಲು. ನಾನು ಮಹಾಲಕ್ಷ್ಮಿ ಮಿಸ್ ವರ್ಲ್ಡ್ ಅಂತ ಹೇಳಿದರೆ ನಾನು ಅನ್ನೋದು ಪಾರಮಾರ್ಥಿಕ, ಮಹಾಲಕ್ಷ್ಮಿ ಅನ್ನೋದು ವ್ಯವಹಾರಿಕ, ಮಿಸ್ ವರ್ಲ್ಡ್ ಅಂತ ಕನಸು. ಮೂರನ್ನು ಮಿಕ್ಸ್ ಮಾಡ್ತಾ ಇದ್ದೀರಾ? ಹ್ಯಾವ್ ಯು ಅಂಡರ್ಸ್ಟುಡ್? ಇನ್ ದ ಡ್ರೀಮ್ ಮಹಾಲಕ್ಷ್ಮಿ ಇನ್ ದ ವೇಕಿಂಗ್ ಸ್ಟೇಟ್ ಬಿಕೇಮ್ ಮಿಸ್ ವರ್ಲ್ಡ್ ಇನ್ ದಿ ಮಹಾಲಕ್ಷ್ಮಿ. ಸೊ ನಾವು ಯು ಆರ್ ಮಿಕ್ಸಿಂಗ್ ತ್ರೀ. ಐ ಆಮ್ ಐ ಮಹಾಲಕ್ಷ್ಮಿ ಆ ಮಿಸ್ ವರ್ಲ್ಡ್, ದೆನ್ ಐ ಯು ಆರ್ ಪಾರಮಾರ್ಥಿಕ,
Mahalashmi are borrowing from Vyavaharika. Miss World you are borrowing from the dream. So you are mixing up these three. Only teaching of Vedanta is to clear out this confusion. Yav the confusion model. ಅವಾಗ ಕನಸಿನಲ್ಲಿ ಕೂಡ ನಾನು ಪಾರಮಾರ್ಥಿಕ ರೂಪಾನೇ ಹ್ಯಾಂಡಲ್ ಮಾಡ್ತೀರ, ಅರ್ಥ ಆಯ್ತಾ? ಮುಕ್ತಿ ಅಂದ್ರೆ ಸಿಗೋದಲ್ಲ, ಮುಕ್ತಿ ಅಂದ್ರೆ ಇದ್ದದನ್ನು ತಿಳ್ಕೊಳ್ಳೋದು. ಮುಕ್ತಿ ಯಾವಾಗಲೂ ಸಿಗಲ್ಲ. ಲಿಬರೇಷನ್ ಯು ಕ್ಯಾನ್ ನೆವರ್ ಗೆಟ್ ಇಟ್ ಬಿಕಾಸ್ ಯು ಹ್ಯಾವ್ ಟು ರೆಕಗ್ನೈಸ್ ವಾಟ್ಸ್ ಆಲ್ರೆಡಿ ದೇರ್. ಮುಕ್ತಿ ಇಸ್ ನಾಟ್ ಸಮಥಿಂಗ್ ವಿಚ್ ಯು ಕ್ಯಾನ್ ಗೆಟ್. ಮುಕ್ತಿ ಈಸ್ ಯುವರ್ ನ್ಯಾಚುರಲ್ ಸ್ಟೇಟ್, ಆಲ್ರೆಡಿ ಇಸ್ ದೇರ್, ಯು ಹ್ಯಾವ್ ಟು ರೆಕಗ್ನೈಸ್ ಇಟ್. ಪಾರಮಾರ್ಥಿಕ ಇದೆ, ಬಟ್ ಯು ಆರ್ ಕನ್ಫ್ಯೂಸಿಂಗ್ ಇಟ್. ಅರ್ಥ ಆಯ್ತಾ? ಏನ್ರಿ, ಕ್ಲಿಯರ್ ಏನ್ರಿ? ಕ್ಲಿಯರ್ ಏನ್ರಿ ಮೇಡಮ್, ಹಿಂದೆಗಡೆ ಏನೋ ಗಲಾಟೆ ನಡೀತದೆ, ಲಾಸ್ಟ್ ಬೆಂಚ್. ಏನು ಕ್ಲಿಯರ್ ಆಯ್ತಾ, ಕ್ಲಿಯರ್ ಆಗಿಲ್ವಾ? ಬರ್ಕೊಳ್ತಿದ್ದ ನಾನು ಯಾರು ಒಂದು ಸರಿಯಾಗಿ ತಿಳ್ಕೊಳ್ಳದೆ ಮುಕ್ತಿ. ಹಾಗೆ ಈ ಪಾಠ ನಡೀತದಲ್ಲ ಕ್ಲಾಸು, ಪ್ರಾತಿಭಾಸಿಕ ಜೀವಕ್ಕೆ ಕ್ಲಾಸ್ ಮಾಡೋಕ್ಕಾಗಲ್ಲ, ಅದು ಕನಸು. ವ್ಯಾವಹಾರಿಕ ಜೀವಕ್ಕೆ ಮಾತ್ರ ಪಾಠ ಮಾಡಲಿಕ್ಕೆ, ಪಾರಮಾರ್ಥಿಕ ಜೀವಕ್ಕೆ ಕನಸು ಪಾಠ ಬೇಡ. ಸೊ ವ್ಯಾವಹಾರಿಕ ಜೀವಕ್ಕೆ ಪುನಃ ಪುನಃ ಹೇಳ್ಕೊಡೋದು ಏನೋ, ಏನಪ್ಪ ನೀನು ಪಾರಮಾರ್ಥಿಕ ಜೀವ, ಯಾಕೆ ವ್ಯಾವಹಾರಿಕ ಅಂತ ಕನ್ಫ್ಯೂಸ್ ಮಾಡ್ಕೊಡ್ತೆ ಪಾಠ ಮಾಡಿದೆ ಆತ್ಮಜ್ಞಾನ. ಆಯಿತಾ? ಎಚ್ಚರ ಮಾಡಿದೆ ಯಾರಿಗೆ? ವ್ಯಾವಹಾರಿಕ ಜೀವಕ್ಕೆ. ಆ ವ್ಯಾವಹಾರಿಕ ಜೀವಕ್ಕೆ ಮರ್ತು ಹೋಗಿದೆ, ಯಾಕೆ ಅಂದ್ರೆ ಸೊಸೈಟಿ ಚೈಲ್ಡ್ ಸಿಕ್ಕಾಕೊಂಡಿದೆ ಅಷ್ಟೇ, ಇನ್ನೇನಾಗಿಲ್ಲ. ಆ ಸೊಸೈಟಿ ಚೈಲ್ಡ್ ಕನ್ಫ್ಯೂಷನ್ ಗಲಾಟೆಯಲ್ಲಿ ಸಿಕ್ಕಾಕೊಂಡಿದೆ. ಇದು ಸೊಸೈಟಿ ಚೈಲ್ಡ್ ಕಡೆ ಬಂದಪ್ಪ, ನಿಮ್ಮ ನಿಜವಾಗ್ಲೂ ಪಾರಮಾರ್ಥಿಕ ಜೀವ ಅಂತ ನೆನಪು ಮಾಡಿಕೊಳ್ಳದೆ ಆತ್ಮಜ್ಞಾನ ಅಷ್ಟೇ. ಅದೇ ನಿಮ್ಮ ಸಾಧನೆ. ಪುನಃ ಪುನಃ ನಾನು ಪಾರಮಾರ್ಥಿಕ ಜೀವ ಅಂತ ನೆನಪು ಮಾಡ್ಕೋಬೇಕು. ಅದನ್ನೇ ಶ್ರವಣ ಮನನ ವಿದ್ಯಾಸ. ಏನ್ರಿ, ಕ್ಲಿಯರ್ ಏನ್ರಿ? ಪಾರಮಾರ್ಥಿಕ ಜೀವಕ್ಕೆ ಏನೂ ಆಗಿಲ್ಲ, ವ್ಯಾವಹಾರಿಕ ಜೀವಕ್ಕೆ ಕಷ್ಟ ತಪ್ಪಿದ್ದಲ್ಲ, ಯಾಕಂದ್ರೆ ಅದು ಸೊಸೈಟಿ ಚೈಲ್ಡ್ ಒಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಹಾಂ, ಪದೇ ಪದೇ ನೆನಪು ಮಾಡ್ಕೊಂಡು ನಾನು ಪಾರಮಾರ್ಥಿಕ ಜೀವ ಅಂತ ಹೋಗ್ಕೋಬೇಕು. ಮುಕ್ತಿ ಅಂದರೆ ಅಷ್ಟೇ. ಈ ಸೊಸೈಟಿ ನಿಮ್ಗೆ ನಿಧಾನವಾಗಿ ಗೊತ್ತಾಗುತ್ತೆ, ಇದು ಸೊಸೈಟಿ ಚೈಲ್ಡ್ ನಾನಲ್ಲ, ಇದು ವ್ಯವಹಾರಕ್ಕೆ ಬೇಕು. ನಾನು ಶುದ್ಧ ಸ್ವರೂಪ, ಶಿವಸ್ವರೂಪ, ನಾನು ಶಾಂತಿ ಅಂತ ಅರ್ಥ ಆಗಲಿ ಸ್ವಾಗತ. ಅದೇ ಮುಕ್ತಿ, ರೈಟ್? ಗಟ್ಟಿ ಆಗುತ್ತೆ. ಏನು ನಾನು? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ 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 ಸಚ್ಚಿದಾನಂದಾತ್ಮ ಶಿವಸ್ವರೂಪಿ ನಾನು ನಾನು ಅಂತ ಪುನಃ ಪುನಃ ನೆನಪು ಮಾಡಿಕೊಳ್ಳಿ. ಗುರು ಬರ್ತಾರೆ. ಗುರು ಹೋದ್ಮೇಲೆ ನೀವು ಅದನ್ನು ಕರೆಕ್ಟ್ ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಮನನ. ಅದು ಅರ್ಥ ಆಗಿದ್ರೆ ಪುನಃ ಕೇಳಲಿಕ್ಕೆ ಬಂದರೆ ಅದು ಶ್ರವಣ. ಹಾಗೆ ನೀವು ಕೂತ್ಕೊಳ್ಳಿಕ್ಕೆ ಆಗಿದೆ, ಪಾರಮಾರ್ಥಿಕ ಜೀವ ಆಗಿ ಕೂತ್ಕೊಳ್ಳಿಕ್ಕೆ ಕಲಿತರೆ ಅದು ನಿಧಿಧ್ಯಾಸ. ನೀವು ಪುನಃ ಪುನಃ ವ್ಯವಹಾರಿಕ ಜೀವ ಆಗಿ ಹೋಗ್ಬಿಟ್ರೆ ಶ್ರವಣ ಪುನಃ. ಅರ್ಥ ಆಯ್ತಾ? ಸೊ ಪಾರಮಾರ್ಥಿಕ ಜೀವ ಅಂದರೆ ಎಲ್ಲರೂ ನೀವು ಪರಮಾತ್ಮನೇ. ಆ ಪರಮಾತ್ಮ ಬೇರೆ ಬೇರೆ ರೂಪ ದೇಹಗಳನ್ನು ಧಾರಣೆ ಮಾಡಿ ಬರ್ತಾನೆ. ರೂಪ ದೇಹ ಧಾರಣೆ ಮಾಡಿದಾಗ ಮರ್ತು ಹೋಗ್ಬಿಡ್ತದೆ, ಆ ದೇಹದ ಆ ದೇಹ ಮತ್ತು ಇದು ಮಾಡಿದಾಗ ಮರ್ತು ಹೋಗ್ಬಿಡುತ್ತೆ. ಪುನಃ ಪುನಃ ನೆನ್ ಮಾಡಿದೆ ಮರ್ತು ಹೋಗೋದು ಯಾಕೆ? ವ್ಯವಹಾರ ಆ ಸೊಸೈಟಿ ಚೈಲ್ಡ್ ಬಂದು ಅದು ಕನ್ಫ್ಯೂಸ್ ಮಾಡ್ತದೆ ಅಷ್ಟೇ. ಅದೇ ಮುಕ್ತಿ. ಮುಕ್ತಿಯನ್ನು ಪಡೀಲಿಕ್ಕಲ್ಲ, ಮುಕ್ತಿ ಅಂದರೆ ಜ್ಞಾನ, ನಾನು ಯಾರು ಅಂತ. ಏನು ಡೌಟ್ ಇದೆಯಾ? ಏನು ಪ್ರಶ್ನೆ ಇದೆಯಾ? ಏನ್ರಿ ಶಿವಭಂಗ್ ಕತ್ತ ಇದೇನ್ರಿ? ಹಾ, ಪ್ರಶ್ನೆ ಇಲ್ಲ, ಉತ್ತರ ಇದೆಯಾ? ಉತ್ತರನೇ ಇಲ್ಲ. ನೋಡಪ್ಪ, ಇವ್ರಿಗೆ ಒಳ್ಳೆ ಕತೆ. ಇವರು ಶಿವಮ್ಮ ಅಂತ ಹುಟ್ಟಿದಾಗಲೇ ಶಿವಮ್ಮ ಅಂತ ಹೆಸರು ಕೂಡ ತಿರುಗಾಡ್ತಾರೆ. ಏನ್ರಿ, ಏನು ಮೇಡಮ್? ಇಷ್ಟೇರಿ ಆತ್ಮಜ್ಞಾನ ಅಂದರೆ ಜನ್ಮ ಜನ್ಮದ ಸಾಧನೆ ಮಾಡಿದ್ರೆ ಸಿಗತ್ತೆ. ಆಯಿತಾ? ಇದು ನಾನು ಹೇಳಿದೆ, ನಿಮ್ಗೆ ಸುಲಭವಾಗಿ ಹೇಳಿದ್ದೇನೆ, ಬಟ್ ನಾನು ಭಾಳ ಕಷ್ಟಪಟ್ಟಿದ್ದೇನೆ ಇಷ್ಟು ಕಲ್ಲಿ ತಿಳ್ಕೊಳ್ಳಿಗೆ. ಆಯಿತಾ? ಆಯಿತಾ? ಇಷ್ಟು ತಿಳ್ಕೊಳ್ಳಿ, ನನಗೆ ಭಾಳ ಸರ್ಕಸ್ ಆಗಿದೆ. ನಿಮ್ಗೆ ಅದನ್ನು ಸುಲಭವಾಗಿ ಹೇಳಿದ್ದೇನೆ. ನೀವು ಆತ್ಮಜ್ಞಾನ ಇನ್ನೇನೋ ಅಂತ ಭಯಂಕರ ಭಾಳ ಇದನ್ನು ತಿಳ್ಕೊಬೇಡಿ. ಇಷ್ಟೇ ಸಿಂಪಲ್ ಇರೋ ವಿಷಯ.
ಬಟ್ ಆ ಕಾಂಪ್ಲಿಕೇಟ್ ವಿಷಯ ನಿಮ್ಗೆ ಸಿಂಪಲಾಗಿ ಹೇಳಿದೆ ಆಯಿತಾ. ಅದರರ್ಥ ಅದರ ವ್ಯಾಲ್ಯೂ ತಿಳ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಭಾಳ ಜನ್ಮಗಳಂದ್ರೆ ಸಿಗುತ್ತಿದ್ರು, ಅದನ್ನು ಗಟ್ಟಿಯಾಗಿಟ್ಕೊಂಡು ನಾನು ಶಿವಸ್ವರೂಪಿ ಅಂತ ಪುನಃ ಪುನಃ ಜೀವನ ಮಾಡಿದರೆ ನೀವು ಮುದ್ದರಾಗ್ತೀರ. ನಾನು ಪುನಃ ಪುನಃ ಪಾರಮಾರ್ಥಿಕ ಜೀವ, ನಾನು ಹೆಂಡತಿ, ನಾನು ತಾಯಿ ಅಂತೇಳಿದ್ರೆ ಸಿಕ್ಕಾಗ್ಬಿಡ್ತಾರೆ. ಅದೇ ವ್ಯವಹಾರ ಮಾಡಬೇಕು, ಹೆಂಡತಿಯಾಗಿ ಮಾಡಬೇಕು, ತಾಯಿಯಾಗಿ ಮಾಡಬೇಕು, ಬಟ್ ಪಾರಮಾರ್ಥಿಕ ಜೀವಾಗಿ ಮಾಡಬೇಕು ಅಷ್ಟೇ. ಅರಿವಿಂದ ಮಾಡಬೇಕು. ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ.